ಎಲ್ರು ವೆಲ್ಕಮ್ ಟು ಮೈ ಅನುದಿನ ಚಾನೆಲ್. ನಾನಿವತ್ತು ಪನ್ನೀರ್ನ ಮಾಡ್ತಾ ಇದ್ದೀನಿ. ಪನ್ನೀರ್ ಗ್ರೇವಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಒಂದಿಷ್ಟು ಒಂದು ಮುಟ್ಟಿ ಆಗುವಷ್ಟು ಗೋಡಂಬಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಎರಡು ಟೊಮೆಟೊ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಬಾಣಲೆ ಕಾದಾದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಂಬ ಈಸಿ ಆದಂಥ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ. ನೋಡಿ, ತುಪ್ಪ ಕಾದಾದಮೇಲೆ ನಾನು ಪೀಸಸ್ ಮಾಡ್ಕೊಂಡಿದ್ದೆನಲ್ವ ಪನ್ನೀರ್ನ, ತುಪ್ಪದಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು ರೀತಿಯಾಗಿ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ. ನೋಡಿ, ಕಂದು ಬಣ್ಣ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಾಯಿತು. ಈಗ ಎಲ್ಲನೂ ತೆಕ್ಕೋತೀನಿ. ನೋಡಿ, ಎಲ್ಲ ತಕ್ಕೊಂಡಾಯಿತು. ಅದೇ ಬಾಣಲೆಗೆ ನಾನು ಗೋಡಂಬಿನ ಫ್ರೈ ಮಾಡ್ಕೋತೀನಿ. ಕಾಳುಮೆಣಸು, ಬೆಳ್ಳುಳ್ಳಿ, ಕೊಬ್ಬರಿ ಅದೆಲ್ಲ ಏನಿತ್ತಲ್ವ ಅದನ್ನು ಅದೇ ತುಪ್ಪದಲ್ಲಿನೇ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಕೂಡ. ನೀವು ಸಿಂಪಲ್ಲಾಗಿ ನಿಮ್ಮ ಮನೇಲಿ ಯಾವ ಮಸಾಲೆ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ನಾವು ತಕ್ಕೊಳ್ಬೇಕು. ನೋಡಿ, ನಾನು ಅದನ್ನು ತಕ್ಕೋತೀನಿ. ಮತ್ತು ಅದೇ ಪಾತ್ರೆಯಲ್ಲಿ ನಾನು ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹೆಚ್ಕೊಂಡು ಇಟ್ಟಿದ್ನಲ್ವ ಅದನ್ನು ನಾನು ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ವ ಅದನ್ನು ಕೂಡ ಅದ್ರ ಜೊತೆಗೇ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ಅದ್ರ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಒಂದು ಸ್ವಲ್ಪ ಅರ್ಧಂಬರ್ಧ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ತಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಒಂದು ಪ್ಲೇಟಿಗೆ ತಕ್ಕೊಂಡೆ, ಅದು ಸ್ವಲ್ಪ ಆರ್ದಾದಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಗೋಡಂಬಿ, ಕೊಬ್ಬರಿ ಎಲ್ಲ ಇತ್ತಲ್ವ ಅದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಹೀಗೆ ನುಣ್ಣಗೆ ರುಬ್ಬಿಕೊಂಡಾಯಿತು. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಕಾದಾದಮೇಲೆ ರುಬ್ಬಿಕೊಂಡಿರೋ ಮಸಾಲೆನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾನು ಮಸಾಲೆ ಕೂಡ ಸ್ವಲ್ಪ ಅರ್ಧಂಬರ್ಧ ಬೇಯಿಸಿದ್ನಲ್ವ, ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋದರೆ ಒಳ್ಳೆ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕೀಗ. ನೋಡಿ, ಈಗ ರುಚಿಗೆ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನನ್ನು ಖಾರ ಹಾಕ್ಕೊಂಡೆ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಮಸಾಲೆ ಜೊತೆಗೆ ಎಲ್ಲನೂ ಫ್ರೈ ಆಗಬೇಕು, ಖಾರು ಉಪ್ಪು. ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನು ಗರಂ ಮಸಾಲನ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸ್ ಆಗ್ತಿದ್ದಂಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಿಮಗೆ ಗ್ರೇವಿನ ನೋಡಿಕೊಂಡು ಆದಷ್ಟು ಗಟ್ಟಿಯಾಗಿ ಮಾಡಬೇಕದು ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದನ್ನು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರೆಡಿ ಮಾಡಿಕೊಂಡೆ. ಅದು ಒಂದು ಸ್ವಲ್ಪ ಬೇಯಿಸ್ಬಿಡ್ತೀನಿ. ನೋಡಿ, ಕುದಿ ಬಂದಾದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ವ ಪನ್ನೀರ್ನ ಅದ್ರ ಜೊತೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟೇ, ಇದ್ರ ಕೆಲಸ ಜಾಸ್ತಿ ಏನಿಲ್ಲ, ಮುಗದೇ ಹೋಯಿತು ಪನ್ನೀರು. ನೋಡಿ,
ಒಳ್ಳೆ ಘಮ ಕೊಡ್ತಾ ಇದೆ, ಒಳ್ಳೆ ಟೇಸ್ಟು. ಗೀ ಚಪಾತಿ, ಆಮೇಲೆ ಡ್ರೈ ಚಪಾತಿ, ಎಣ್ಣೆ ಚಪಾತಿ ಯಾವುದ್ರ ಜೊತೆಗೇನು ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಸಿಂಪಲ್ ಮೆಥಡಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮನೇಲಿರೋ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದ. ಬಾಯ್ ಬಾಯ್.